ಶಿಕ್ಷಕರೇ ವನಮೂಲಿಕೆ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಕೂಡ ಒಂದಲ್ಲ ಒಂದು ವಿಷಯದ ಬಗ್ಗೆ ಮಾತನಾಡ್ತಾ ಇರ್ತೀವಿ ಇವತ್ತು ಕೂಡ ಸಣಕಲು ದೇಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗೋಣ ಸಣಕಲು ದೇಹ ಇದ್ರೆ ಸಾಕು ನಾನು ಸುಂದರವಾಗಿರುವುದಿಲ್ಲ ನಾನು ದಪ್ಪದಾಗಬೇಕು ಅಂದ್ರೆ ಏನ್ ಮಾಡಬೇಕು ಈ ಸಣಕಲು ದೇಹವನ್ನ ಇಟ್ಕೊಂಡ್ರೆ ಎಲ್ಲರೂ ಕೂಡ ನನ್ನನ್ನ ಆಡ್ಕೊಳ್ತಾರೆ ಅದು ಇದು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕೂಡ ಒಳಗೊಳಗೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇರ್ತೀರ ಆದ್ರೆ ಇವತ್ತಿನ ವನಮೂಲಿಕೆ ಕಾರ್ಯಕ್ರಮದಲ್ಲಿ ಈ ಸಣಕಲು ದೇಹವನ್ನ ಯಾವ ರೀತಿಯಾಗಿ ಅಂದ್ರೆ ಸುಂದರವಾಗಿ ಆಗಿರ್ಬೋದು ಹಾಗೆ ದೇಹದ ತೂಕವನ್ನ ಯಾವ ರೀತಿಯಾಗಿ ಹೆಚ್ಚಿಸ್ಕೊಳ್ಬೇಕು ಸಣಕ್ಕಲು ದೇಹ ಇದ್ರೆ ಏನಾದ್ರೂ ಕಾಯಿಲೆಗಳು ಬರುತ್ತಾ ಅಥವಾ ಏನು ಇದ್ರ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಪಾರಂಪರಿಕ ವೈದ್ಯರಾದಂತಹ ಎಂ ಡಿ ಪವಿತ್ರ ಅವರಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ತೆ ವೀಕ್ಷಕರೇ ಯೋಗವನ್ನ ಬೆಟ್ಟದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಕೂಡ ಚಿಕಿತ್ಸೆಯನ್ನ ನೀಡಲಾಗುತ್ತೆ ನಮ್ಮ ಟಿವಿ ಸ್ಕ್ರೀನ್ ಮೇಲೂ ಕೂಡ ಯೋಗವನ್ನ ಬೆಟ್ಟದ ನಂಬರ್ ಅನ್ನ ಪ್ರಸಾರ ಮಾಡಲಾಗ್ತಾ ಇದೆ ಹಾಗೆ ಮತ್ತೊಂದು ಕಡೆ ಗಮನಿಸೋದೇನಪ್ಪ ಅಂದ್ರೆ ನೀವು ಯೋಗವನ್ನ ಬೆಟ್ಟದ ಶಾಖೆಗೆ ಭೇಟಿ ನೀಡಿ ವೈದ್ಯರನ್ನ ಭೇಟಿಯಾಗಿ ಅವರಿಂದಲೇ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತಂದ್ರೆ ಬೆಂಗಳೂರಿನ ಕನಕ್ಪುರ ರಸ್ತೆಯಲ್ಲಿ ಹಾಗೆ ಕುಣಿಗಲ್ನಲ್ಲಿ ಚಿತ್ರದುರ್ಗದಲ್ಲಿ ಬಾಗಲಕೋಟೆಯಲ್ಲಿ ಇಲ್ಲಿ ವೈದ್ಯರನ್ನ ನೀವು ನೇರವಾಗಿ ಸಂಪರ್ಕ ಮಾಡಬಹುದು ಹಾಗೆ ಎಂ ಡಿ ಪವಿತ್ರ ಅವರನ್ನೇ ನೀವು ಭೇಟಿಯಾಗಬೇಕು ಅಂತಂದ್ರೆ ಬಾಗಲಕೋಟೆಯಲ್ಲಿ ಮಂಗಳವಾರ ಹಾಗೆ ಬುಧವಾರ ಸಿಗ್ತಾರೆ ಕುಣಿಗಲ್ಲಲ್ಲಿ ವೈದ್ಯರು ನಿಮಗೆ ಸಿಗ್ತಾರೆ ನೀವು ಅವ್ರನ್ನ ನೇರವಾಗಿ ಭೇಟಿ ಆಗ್ಬೋದು ಸಣಕಲು ದೇಹ ಅಂದ ತಕ್ಷಣ ಕಡೆ ನಾವು ಸುಂದರವಾಗಿಲ್ಲ ಓ ಸಣಕಲು ದೇಹ ಅಂದ ತಕ್ಷಣ ಏನಪ್ಪಾ ನೋಡೋದಕ್ಕೆ ಇಷ್ಟು ಸಣ್ಣ ಇದ್ದಾಳೆ ತಿಂತಳ ಇಲ್ವಾ ಏನೋ ರೀತಿಯಾಗಿ ಮಾತಾಡ್ತಾರೆ ಇವ್ರಾ ಇಲ್ವಾ ಆ ರೀತಿಯಾಗಿ ಒಂದ್ ರೀತಿ ಅವ್ರಿಗೆ ಬೇಸರ ಆಗ್ಬೇಕು ಆ ರೀತಿಯಾಗಿ ಮಾತಾಡ್ತಾರೆ ಸಣಕಲು ದೇಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೇಳೋದಾದ್ರೆ ಮ್ಯಾಮ್ ಖಂಡಿತವಾಗ್ಲು ಆ ಮನುಷ್ಯ ತುಂಬಾ ದಪ್ಪ ಆದ್ರೂ ಬೇಜಾರಾಗುತ್ತೆ ತುಂಬಾ ಸಣ್ಣ ಇದ್ರೂ ಬೇಜಾರಾಗುತ್ತೆ ಆರೋಗ್ಯವಾಗಿರೋದು ತುಂಬಾ ಮುಖ್ಯ ಅಂತ ಹೇಳ್ಬೋದು ಯಾವಾಗಲೂ ಒಂದು ದೇಹ ತನ್ನ ಎತ್ತರಕ್ಕೆ ತಕ್ಕಷ್ಟು ತೂಕವನ್ನ ಹೊಂದಿದ್ರೆ ತುಂಬಾ ಉತ್ತಮವಾದ ವಿಚಾರ ಆದರೆ ಆ ತೂಕ ಆರೋಗ್ಯಕರವಾಗಿದೆಯಾ ಅಥವಾ ಅನಾರೋಗ್ಯಕರವಾಗಿದೆಯಾ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಕೇವಲ ದಪ್ಪಾಗಿದ್ದು ಮಾತ್ರಕ್ಕೆ ಆರೋಗ್ಯವಾಗಿದ್ದಾರೆ ಅಥವಾ ತುಂಬಾ ಸಣ್ಣಗಿದ್ದು ಮಾತ್ರಕ್ಕೆ ಆರೋಗ್ಯವಾಗಿದ್ದಾರೆ ಅಂತ ಅನ್ಕೊಳ್ಳ ತಪ್ಪು ಆದರೆ ನಮ್ಮ ದೇಹದಲ್ಲಿ ಯಾವೆಲ್ಲ ಕೆಲಸಗಳು ಆಗ್ತಾ ಇದೆ ಅದು ಸರಿಯಾಗಿದೆಯಾ ಅದಕ್ಕೆ ತಕ್ಕಷ್ಟು ನಮ್ಮ ದೇಹ ಸಾಥ್ ಕೊಡ್ತಾ ಇದೆಯಾ ಅದು ಮುಖ್ಯವಾಗ್ತಾ ಹೋಗುತ್ತೆ ಈ ಸಣಕಲ ದೇಹದ ಬಗ್ಗೆ ಸಾಕಷ್ಟು ತಿಳ್ಕೊಳ್ಬೇಕಂದ್ರೆ ಇತ್ತೀಚಿನ ಜೀವನ ಶೈಲಿ ಮುಖ್ಯವಾಗಿ ಕಾರಣ ಆಗ್ತದೆ ಸಾಮಾನ್ಯವಾಗಿ ತುಂಬ ಮುಖ್ಯ ಅಂಶ ಅಂತ ಹೇಳಿದ್ರೆ ನೀರಿನ ಕೊರತೆ ಹೇಳಿದೆ ಒಂದು ದೇಹ ಒಣಗ್ತಿದೆ ಅಂತ ಅಂದ್ರೇ ಅದು ಅರ್ಥ ಆಗುತ್ತೆ ನೀರಿಲ್ದಲೆ ದೇಹ ಒಣಗೋದು ಅಂತ ಯಾರ ನೀರನ್ನು ಬಹಳ ಕಡಿಮೆ ಕುಡಿತಾ ಇದ್ದಾರೋ ಅಂಥವ್ರು ಇ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಸಿಗ್ತಾರೆ ಅಂತವ್ರೆಲ್ಲರೂ ತುಂಬಾ ಸಣಕ್ಲ ದೇಹವನ್ನು ಹೊಂತ ಹೋಗ್ತಾರೆ ಯಾಕೆ ಹೀಗೆ ನೀರು ಕಡಿಮೆ ಕುಡಿದಿದ್ದ ಮಾತ್ರಕ್ಕೆ ಯಾಕೆ ದೇಹ ಸಣ್ಣ ಆಗತ್ತೆ ಅಂತ ನಾವು ಯೋಚನೆ ಮಾಡೋದಾದ್ರೆ ಇವತ್ತು ನಮ್ಮ ದೇಹ ಬದುಕಿರೋದೇ ಒಂದು ಉತ್ತಮ ಆಹಾರಗಳಿಂದ ಆಹಾರಗಳಿಂದ ಆಹಾರದಲ್ಲಿ ಸಿಗ್ತಕ್ಕಂಥ ಅಂಶಗಳಿಂದ ನಮ್ಮ ದೇಹ ದಪ್ಪ ಆಗಬೇಕು ಸಣ್ಣ ಆಗಬೇಕು ಅಥವಾ ಆರೋಗ್ಯವಾಗಿರ್ಬೇಕು ಅನ್ನೋದು ನಿರ್ಧಾರವಾಗತ್ತೆ ಆದ್ರೆ ಇದೇ ಆಹಾರ ದೇಹಕ್ಕೆ ತೊಂದರೆ ಮಾಡ್ಬೇಕಂದ್ರು ಅಥವಾ ಒಳ್ಳೇದ್ ಮಾಡ್ಬೇಕಂದ್ರು ಮುಖ್ಯವಾಗಿ ಉಪಯೋಗ ಆಗುವಂತದೇ ನೀರು ನಾವ್ ಅದನ್ನೇ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಸೇವನೆ ಮಾಡಿರ್ತಕ್ಕಂಥ ಆಹಾರದ ಸತ್ವಗಳು ದೇಹಕ್ಕೆ ಸಿಗೋದಿಲ್ಲ ಜೊತೆಗೆ ಅದೇ ಆಹಾರದ ಸತ್ವಗಳು ಒಣಗ್ಲಿಕ್ಕೆ ಶುರು ನಮ್ಮ ಹೊಟ್ಟೆ ಎಷ್ಟು ಒಣಗುತ್ತೋ ಅಷ್ಟು ದೇಹ ಕೂಡ ಒಣಗ್ತಾ ಹೋಗುತ್ತೆ ದೇಹದಲ್ಲಿ ಒಂದು ಅಧಿಕ ಉಷ್ಣಾಂಶ ಅನ್ನೋದು ಉತ್ಪತ್ತಿ ಆಗುತ್ತೆ ಅದಕ್ಕೆ ಕಾರಣ ಮಲಬದ್ಧತೆ ಅಂತಾನೆ ಹೇಳ್ಬೋದು ಸೊ ಇದರಿಂದ ದೇಹ ಎಷ್ಟು ಒಳಗಾಗುತ್ತೋ ಅಷ್ಟು ದೇಹದ ಸಮಸ್ಯೆಗಳ ಹೆಚ್ಚಳ ಆಗ್ತಾ ಹೋಗುತ್ತೆ ಉದಾಹರಣೆಗೆ ಮಕ್ಕಳಲ್ಲಿ ನೀವು ಬಿಳಿ ಮುಟ್ಟಿನ ನೋಡಿರ್ತೀರಾ ನೋಡಿರ್ತೀರ ನಮ್ಮ ಸುತ್ತಮುತ್ತ ಎಷ್ಟು ಹೆಣ್ಮಕ್ಳು ಅದರಲ್ಲಿ ತೊಂಬತ್ತು ಭಾಗ ಜನ ಬಿಳಿ ಮುಟ್ಟಿನ ಇದ್ದಾರೆ ಆದ್ರೂ ಹೊರಗೆ ಹೇಳ್ಕೊಳೋದಿಲ್ಲ ಯಾರತ್ರ ಹೇಳ್ಕೊಳಲ್ಲ ಇನ್ನು ಕೆಲವರು ಅದು ಸಮಸ್ಯೆ ಅನ್ನೋದೇ ಗೊತ್ತಿಲ್ಲ ಅದು ಸಮಸ್ಯೆನೆ ಅಲ್ಲ ಅದು ನ್ಯಾಚುರಲ್ ಆಗಿ ಎಲ್ಲರಿಗೂ ಆಗತ್ತೆ ನಮ್ಗೂ ಆಗತ್ತೆ ಅನ್ಕೊಂಡು ಸುಮ್ನೆ ಇರ್ತಾರೆ ಮತ್ತೆ ಕೆಲವರು ಹೊರಗೆ ಹೇಳ್ಕೊಳಕ್ ಭಯ ಪಡ್ಕೊಂಡು ಸುಮ್ನೆ ಆಗ್ತಾರೆ ಮತ್ತೆ ಕೆಲವರು ಗೊತ್ತಿದ್ರು ಅದರಿಂದ ನನಗೇನಾಗತ್ತೆ ಅನ್ನೋದನ್ನ ಅನ್ಕೊಂಡು ಸುಮ್ನೆ ಆಗ್ತಾರೆ ಆದ್ರೆ ಈ ಬಿಳಿ ಮುಟ್ಟು ಆಗ್ತಕ್ಕಂತ ಹೆಣ್ಣು ಮಕ್ಕಳ ದೇಹ ಸಾಕಷ್ಟು ಸಣ್ಣಗಿರುತ್ತೆ ಅಥವಾ ಇನ್ನು ಕೆಲವರಲ್ಲಿ ಅವ್ರದ್ದೇ ಆದ ದೇಹದ ವಾತಾವರಣದ ಪ್ರಕಾರ ಅವ್ರು ತುಂಬ ದಪ್ಪ ಹಾಕ್ತಾ ಹೋಗ್ತಾರೆ ವಿಪರೀತ ದಪ್ಪ ಹಾಕ್ತಾ ಹೋಗ್ತಾರೆ ಆದರೆ ಅವರ ದೇಹದಲ್ಲಿ ರಕ್ತಹೀನತೆ ಕಾಡ್ತಾ ಇರುತ್ತೆ ನೋಡಲಿಕ್ಕೆ ಅವ್ರು ಎಂಬತ್ತು ಕೆ ಜಿ ತೊಂಬತ್ತು ಕೆ ಜಿ ಇದ್ರೂ ಕೂಡ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಚೆಕ್ ಮಾಡಿದ್ರೆ ಕಡಿಮೆ ಇರುತ್ತೆ ಇಂಥ ಹೆಣ್ಮಕ್ಳಲ್ಲೂ ಬಿಳಿ ಮುಟ್ಟಿನ ಸಮಸ್ಯೆ ಕಾಡ್ತಿರತ್ತೆ ಇನ್ನು ತೀರಾ ಸಣಕ್ಕಲ ದೇಹ ಚರ್ಮದಲ್ಲಿ ಒಂದು ಕಾಂತಿ ಇಲ್ಲ ಕಣ್ಣಲ್ಲಿ ಕಾಂತಿ ಇಲ್ಲ ಕೂದಲಲ್ಲಿ ಒಂದು ಪೋಷಣೆ ಕಾಣಿಸ್ತಾ ಇಲ್ಲ ದೇಹ ಪೂರ ಒಣಗ್ತಾ ಇದೆ ಮತ್ತು ಇಮ್ಮಡಿಗಳು ಬಿರುಕಾಗ್ತಾ ಇದೆ ಅಂಗೈಯಲ್ಲಿ ಸ್ವೆಟ್ ಆಗ್ತಿದೆ ಬಿರುಕಾಗ್ತಿದೆ ಚರ್ಮ ಎಲ್ಲ ಒಂದು ಆವಿನ ಪೊರೆ ಥರ ಕಾಣ್ತಾ ಇದೆ ಇದು ಕೂಡ ದೇಹದಲ್ಲಿ ಹೆಚ್ಚಾಗ್ತಕ್ಕಂಥ ಅಧಿಕ ಉಷ್ಣಾಂಶ ನೀರಿನ ಕೊರತೆ ಮತ್ತು ಮುಟ್ಟಿನ ಸ್ರಾವ ಅಂತಲೇ ಹೇಳ್ಬೋದು ಎಷ್ಟು ಮುಟ್ಟು ಹೊರಗೆ ಹೋಗುತ್ತೋ ಅಷ್ಟು ನಮ್ಮ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಆಗುತ್ತೆ ಅಂದರೆ ಹಿಮೋಗ್ಲೋಬಿನ್ನನ್ನು ಹೆಚ್ಚಿಸಬೇಕಾಗಿರ್ತಕ್ಕಂಥ ಅಂಶದ ಸಾವು ಅಂತಲೇ ಹೇಳ್ಬೋದು ಅಂದರೆ ಜೀವಕೋಶಗಳ ಸಾವು ಅಂತಲೇ ಹೇಳ್ಬೋದು ಈ ರಕ್ತವನ್ನ ಹೆಚ್ಚಿಸಬೇಕಾಗಿರುವಂತಹ ಜೀವಕೋಶಗಳು ಸಾಯ್ತಾ ಹೋದ್ರೆ ಅದು ಬಿಳಿ ಮುಟ್ಟಾಗಿ ಅಂದ್ರೆ ಒಂದು ಇನ್ಫೆಕ್ಷನ್ ಆಗಿ ಹೊರಗ್ ಬರುತ್ತೆ ಅಲ್ಲಿ ರಕ್ತದ ಉತ್ಪತ್ತಿ ಆಗೋದಿಲ್ಲ ಇದರಿಂದ ದೇಹ ಒಣಗ್ಲಿಕ್ಕೆ ಶುರುವಾಗುತ್ತೆ ತೂಕವನ್ನ ಕಡಿಮೆ ಮಾಡ್ಕೊಳತ್ತೆ ಇಂಥ ವ್ಯಕ್ತಿಯಲ್ಲಿ ಜೀರ್ಣಾಂಗ ಕೂಡ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅವ್ರು ಏನೇ ಆಹಾರವನ್ನ ಸೇವನೆ ಮಾಡಿದ್ರು ಆ ವ್ಯಕ್ತಿಗೆ ಆಹಾರ ಜೀರ್ಣ ಆಗೋದಿಲ್ಲ ಅದಕ್ಕೆ ವಯಸ್ಸಿನ ಲಿಮಿಟ್ ಏನಿಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ತನಕನು ಆಹಾರಗಳು ಜೀರ್ಣ ಆಗ್ಲಿಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿ ಸಣ್ಣಗೆ ಒಣಗ್ತಾ ಹೋಗ್ತಾರೆ ಇದು ಮುಖ್ಯ ಕಾರಣ ಇನ್ನು ಗಂಡಸರಲ್ಲಿ ಅಂತ ನಾವು ತಗೊಂಡಾಗ ಇದೇ ಸಮಸ್ಯೆ ಗಂಡಸರಲ್ಲೂ ಕಾಡುತ್ತೆ ಯಾರೆಲ್ಲ ನೀರನ್ನು ತುಂಬಾ ಕಡಿಮೆ ಸೇವನೆ ಮಾಡ್ತಾರೆ ಕಾಫಿ ಟೀ ಹೆಚ್ಚಾಗಿ ಕುಡಿತಾ ಇದಾರೆ ಜೊತೆಗೆ ದುಶ್ಚಟಗಳ ಅಭ್ಯಾಸ ಇದೆಯೋ ಅಂಥವರಲ್ಲಿ ಮೂತ್ರದಲ್ಲಿ ಪ್ರೋಟೀನ್ ಲಾಸ್ ಆಗೋದು ಅಥವಾ ಧಾತು ಹೋಗೋದು ಅಂತ ಹೇಳ್ತೀವಿ ಹೇಗೆ ಹೆಣ್ಣು ಮಕ್ಕಳಿಗೆ ಬಿಳಿ ಮುಟ್ಟಿನ ಸಮಸ್ಯೆ ಕಾಡುತ್ತೋ ಅದೇ ರೀತಿ ಗಂಡು ಮಕ್ಕಳಿಗೂ ಕೂಡ ಮೂತ್ರದಲ್ಲಿ ಬಿಳಿ ಅಂಶ ಹೋಗ್ಲಿಕ್ಕೆ ಶುರುವಾಗತ್ತೆ ಮೂತ್ರ ನೊರೆ ನೊರೆ ಅಲ್ಲಿ ಕಾಣಿಸ್ತಾ ಇರತ್ತೆ ಆಗ್ಲೂ ಕೂಡ ಆ ವ್ಯಕ್ತಿಗಳು ಹೇಳ್ಕೊಳ್ಳೋದಿಲ್ಲ ಹೊರಗಿನ ಜನಕ್ಕೆ ಹೇಳ್ಕೊಳ್ಳೋದಿಲ್ಲ ಅಥವಾ ಅದರ ಅರಿವಿಲ್ಲದೆ ಇರಬಹುದು ಅಂತ ಸಂದರ್ಭದಲ್ಲೂ ಕೂಡ ಆ ವ್ಯಕ್ತಿಯು ಸಣ್ಣಕ್ಕಾಗ್ತಾ ಹೋಗ್ತಾರೆ ದೇಹದ ಶಕ್ತಿ ಕಳ್ಕೊಳ್ತಾ ಹೋಗ್ತಾರೆ ರಕ್ತಹೀನತೆ ಆಗತ್ತೆ ಮುಂದೊಂದಿಸ ಅಂತ ವ್ಯಕ್ತಿಗೆ ಪುರುಷತ್ವ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಜೊತೆಗೆ ಈ ಬಿಳಿ ಮುಟ್ಟಿನ ಸ್ರಾವ ಇರಬಹುದು ಅಥವಾ ಗಂಡಸರಲ್ಲಿ ಆಗ್ತಕ್ಕಂತ ಧಾತು ನಷ್ಟವಾಗುವಂತದ್ದು ಎರಡಕ್ಕೂ ಕಾರಣ ಆಗುವಂತದ್ದು ದೇಹದ ತೂಕವನ್ನ ಕಡಿಮೆ ಮಾಡತ್ತೆ ಮತ್ತೆ ಶಕ್ತಿಯನ್ನ ಕಡಿಮೆ ಮಾಡುತ್ತೆ ಅಂತ ವ್ಯಕ್ತಿಗಳಿಗೆ ತುಂಬಾ ವೀಕ್ನೆಸ್ ಸೊಂಟ ನೋವು ಕಾಲ್ ನೋವು ತಲೆನೋವು ಮೂಡ್ ಸ್ವಿಂಗ್ಸ್ ಆಗುವಂತದ್ದು ವೀಕ್ನೆಸ್ ಬಹಳ ಇರುತ್ತೆ ಆಸಕ್ತಿ ಕಳ್ಕೊಂಡ್ಬಿಡ್ತಾರೆ ಜೀವನದಲ್ಲಿ ಯಾವ್ದನ್ ಮಾಡ್ಲಿಕ್ಕೂ ಅವ್ರಿಗೆ ಆಸಕ್ತಿ ಇರೋದಿಲ್ಲ ಏನ್ ಮಾಡ್ಲಿಕ್ಕೋದ್ರೂ ಸುಸ್ತು ಆಯಾಸ ಅನ್ನೋದು ಕಾಡ್ತಾ ಇರುತ್ತೆ ಈ ರೀತಿಯಾಗಿ ಅವರಲ್ಲಿ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಜೊತೆಗೆ ದೇಹ ಕೂಡ ತನ್ನ ದಿನೇ 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 ತನ್ನ ಶಕ್ತಿನ ಕಳ್ಕೊಳ್ತಾ ಮುಂದೆ ಅದೊಂದು ದೊಡ್ಡ ಸಮಸ್ಯೆಗಳಿಗೆ ಕಾರಣ ಆಗ್ಬಹುದು ಎಷ್ಟೋ ಹೆಣ್ಮಕ್ಳಿಗೆ ಗರ್ಭಕೋಶದ ತೊಂದರೆಗಳು ಪಿ ಸಿ ಓ ಡಿ ಕ ಸಮಸ್ಯೆಗಳು ಬರುವಂಥದ್ದು ಯಾಕೆಂದ್ರೆ ದೇಹದಲ್ಲಿ ರಕ್ತಹೀನತೆ ಶುರುವಾಗಿದೆ ದೇಹ ತುಂಬ ಸಣ್ಣಗಾಗಿದೆ ಎಂದಾಗ ಸಾಕಷ್ಟು ಅಂಗಾಂಗಗಳಿಗೆ ಬೇಕಾಗಿರೋಂಥ ಪೋಷಕಾಂಶಗಳನ್ನು ನಾವು ನೀಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಆಗುತ್ತೆ ಸೊ ಅಂಗಾಂಗಗಳ ವೈಫಲ್ಯಗಳಾಗುವಂಥದ್ದು ಅಥವಾ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಕೂಡ ಆ ದೇಹ ಬಲಿಯಾಗಬೇಕಾಗತ್ತೆ ಮತ್ತೆ ಮೂಳೆ ಸವಕಲ್ ಇರಬಹುದು ಮೂಳೆ ಶಕ್ತಿಯನ್ನು ಕಳ್ಕೊಳ್ಳೋದು ನರಗಳ ದೌರ್ಬಲ್ಯ ಆಗ್ತಕ್ಕಂಥದ್ದು ಹೀಗೆ ದೈಹಿಕವಾಗಿ ನಾವು ಶಕ್ತಿಯನ್ನು ಕಳ್ಕೊಳ್ತಾ ಹೋಗ್ಬೇಕಾಗತ್ತೆ ಹ್ಮ್ ಮತ್ತೊಂದು ಮ್ಯಾಮ್ ಸಾಕಷ್ಟು ಜನ ಆಕರ್ಷಕ ಮೈಕಟ್ಟಿಗೋಸ್ಕರ ಎಷ್ಟೋ ಜನ ಬೇರೆ ಪ್ರೋಟೀನ್ ತಗೊಳ್ಳಿ ಅದು ತಗೊಳ್ಳಿ ಜಿಮ್ಗೆ ಹೋಗಿ ವ್ಯಾಯಾಮ ಮಾಡೋದು ಒಳ್ಳೇದು ಆದರೆ ಸೈಡ್ ಎಫೆಕ್ಟನ್ನೇ ಜಾಸ್ತಿ ಬಳಸುವಂಥದ್ದು ಕೂಡ ನಾವು ನೋಡಿದ್ವಿ ಅತಿ ಬೇಗನೆ ದಪ್ಪು ಆಗಬೇಕು ಸುಂದರವಾಗಿ ಕಾಣಬೇಕು ಅಂತ ಇದರ ಎಫೆಕ್ಟ್ ಯಾವ ರೀತಿ ಪರಿಣಾಮ ಮ್ಯಾಮ್ ಖಂಡಿತವಾಗ್ಲು ಇದು ಯಾವ್ದು ನಾವು ಬೇಗ ಮಾಡ್ತೀವಿ ಅಂತ ಹೋಗ್ಬಾರ್ದು ಯಾಕಂದ್ರೆ ಹಾಳಾಗ್ಲಿಕ್ಕೆ ತುಂಬಾ ವರ್ಷಗಳ ಪ್ರಯತ್ನ ಪಟ್ಟಿರ್ತೀವಿ ಈ ದೇಹ ಅಷ್ಟು ಸುಲಭವಾಗಿ ಹಾಳಾಗುವಂತ ದೇಹ ಅಲ್ಲ ಇದು ಪ್ರಕೃತಿ ದತ್ತವಾಗಿ ಬಂದಿರ್ತಕ್ಕಂಥದ್ದು ಪ್ರಕೃತಿ ಮಡಿಲಲ್ಲಿ ಬದುಕ್ತಾ ಇರ್ತಕ್ಕಂಥ ದೇಹವನ್ನ ಇವತ್ತು ಮನುಷ್ಯನೇ ಹಾಳು ಮಾಡ್ತಿದ್ದಾರೆ ವಿನಃ ತಾನಾಗಿ ಅದ್ ಯಾವತ್ತೂ ಹಾಳಾಗಿಲ್ಲ ಹಾಳಾಗ್ಲಿಕ್ಕೆ ತುಂಬಾ ವರ್ಷಗಳ ಪ್ರಯತ್ನ ನಾವು ಪಟ್ಟಿರ್ತೀವಿ ಸರಿ ಮಾಡ್ಕೊಳ್ಳಿಕ್ಕೂ ಕೂಡ ನಮ್ಮ ಪ್ರಯತ್ನವೇ ಬೇಕೇ ವಿನಃ ಯಾವುದೋ ಔಷಧಿಗಳಿಂದಾಗಲಿ ಅಥವಾ ಕೆಮಿಕಲ್ಸ್ ಕೆಮಿಕಲ್ಸ್ಗಳಿಂದಾಗಲಿ ಅಥವಾ ಜಿಮ್ಮಲ್ಲಿ ವರ್ಕೌಟ್ ಮಾಡೋದ್ರಿಂದಾಗಲಿ ನಾವು ಸಣ್ಣ ಹಾಕ್ತೀವಿ ಅಥವಾ ದಪ್ಪ ಹಾಕ್ತೀವಿ ಅಂತ ಮಾಡೋದು ಸ್ವಲ್ಪ ಸೈಡ್ ಎಫೆಕ್ಟೇ ಆಗಬಹುದು ಯಾಕೆಂದ್ರೆ ಜಿಮ್ಮಲ್ಲಿರೋದು ಕೂಡ ಒಂದು ವಿಪರೀತ ವರ್ಕೌಟ್ ಅಂತಾನೆ ಹೇಳ್ಬೋದಾಗತ್ತೆ ಯಾಕಂದ್ರೆ ದೇಹಕ್ಕೆ ಒಂದು ಹಿತಮಿತವಾದಂತಹ ಒಂದು ಶಕ್ತಿ ಇರ್ತದೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಆಹಾರ ಪದ್ಧತಿ ಸರಿ ಇಲ್ಲದೆ ಆಲ್ರೆಡಿ ದೇಹದ ಶಕ್ತಿ ಕಳೆದೋಗಿದೆ ಅಂಥದ್ರಲ್ಲಿ ನಾವು ಮತ್ತಷ್ಟು ವರ್ಕೌಟ್ ಮಾಡಿ ಶಕ್ತಿಯನ್ನು ಪಡ್ಕೊಳ್ತೀವಿ ಅನ್ನೋದು ಸುಳ್ಳು ಹಾಗಾಗಿ ಒಂದು ಮಿತ ಅನ್ನೋದು ಇರುತ್ತೆ ದೇಹಕ್ಕೆ ಕೆಲಸ ಕಾರ್ಯಗಳಲ್ಲಾಗ್ಲಿ ಆಹಾರ ಸೇವನೆ ಆಗಲಿ ಎಲ್ಲವೂ ಒಂದು ಲಿಮಿಟ್ ಅಲ್ಲೇ ದೇಹಕ್ಕೆ ಎಷ್ಟು ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ಪ್ರಮಾಣದಲ್ಲಿ ನಾವು ಅದನ್ನ ಮೇಂಟೈನ್ ಮಾಡಬೇಕು ಲಘು ವ್ಯಾಯಾಮ ಲಘು ವಾಕ್ ಮಾಡುವಂಥದ್ದು ಪ್ರಾಣಾಯಾಮ ಮಾಡ್ತಕ್ಕಂಥದ್ದು ಚೆನ್ನಾಗಿ ನಿದ್ರೆ ಮಾಡ್ತಕ್ಕಂಥದ್ದು ನೀರನ್ನು ಹೆಚ್ಚಾಗಿ ಸೇವನೆ ಮಾಡ್ತಕ್ಕಂಥದ್ದು ಆಹಾರಗಳಲ್ಲಿ ಸಾಕಷ್ಟು ಪೋಷಕಾಂಶಗಳನ್ನು ನಾವು ಕೊಟ್ಟರೆ ಸಾಕು ದೇಹ ತನ್ನ ತಾಂದ್ರೆ ರೆಡಿ ಮಾಡ್ಕೊಳ್ಳುತ್ತೆ ಆದ್ರೆ ಇಂಥದಕ್ಕೆಲ್ಲ ಸ್ವಲ್ಪ ಕಾಲಾವಕಾಶ ಬೇಕಾಗತ್ತೆ ಜನಕ್ಕೆ ತಾಳ್ಮೆ ಇಲ್ಲ ದುಡ್ಡಿದೆ ಹ್ಮ್ ಖರ್ಚು ಮಾಡ್ತೀವಿ ಏನ್ ಬೇಕಾದ್ರೂ ಮಾಡ್ತೀವಿ ದುಡ್ಡಿಂದ ಅನ್ನೋ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ ಅಂತಾನೆ ಹೇಳಿ ಖಂಡಿತವಾಗ್ಲು ವೀಕ್ಷಕರ ಪ್ರತಿ ಬಾರಿ ಕೂಡ ನಾವು ಏನು ಯೋಗವನ್ನ ಬೆಟ್ಟಕ್ಕೆ ಸಂಬಂಧಪಟ್ಟಂತೆ ಅವರ ನಂಬರ್ ಹಾಗೆ ಶಾಖೆಗಳನ್ನ ನೋಟ್ ಮಾಡಿ ಇಟ್ಕೊಳ್ಳಿ ಪ್ರತಿ ಬಾರಿ ಕೂಡ ನಾವು ಹೇಳ್ತಾ ಇರ್ತೀವಿ ಅಂದ್ರೆ ಯೋಗವನ್ನ ಬೆಟ್ಟದ ಶಾಖೆಗೆ ನೀವು ಭೇಟಿ ನೀಡಬೇಕು ನಿಮ್ಮಲ್ಲಿರುವ ಸಮಸ್ಯೆಯನ್ನ ಯಾರಿಗೂ ಕೂಡ ಹೇಳ್ಕೊಳೋದಕ್ಕಾಗ್ತಾ ಇಲ್ಲ ಡಾಕ್ಟರ್ಗೂ ಕೂಡ ಹೇಳ್ಕೊಳೋದಕ್ಕಾಗಲ್ಲ ಅಂತ ಅಂದ್ರೆ ಯೋಗ ಬೆಟ್ಟ ಯೋಗವನ್ನ ಬೆಟ್ಟಕ್ಕೆ ತೆರಳಿ ಹಾಗೆ ಅವರನ್ನ ನೇರವಾಗಿ ಕೂಡ ಸಂಪರ್ಕ ಮಾಡಬಹುದು ಹಾಗೆ ದೂರವಾಣಿ ಕರೆ ಮಾಡಿ ಕೂಡ ಸಂಪರ್ಕವನ್ನ ಮಾಡಿ ನಿಮ್ಮ ಸಮಸ್ಯೆಯನ್ನು ತಿಳಿಸಬಹುದು ಪ್ರತಿ ಒಂದು ಸಮಸ್ಯೆಗೂ ಕೂಡ ಪರಿಹಾರ ಸಿಗುತ್ತೆ ಇಂತಹ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಅನ್ನುವಂಥದ್ದಿಲ್ಲ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಅವರ ಪ್ರಸಾರ ಆಗ್ತಾ ಇದೆ ಆ ನಂಬರ್ಗೆ ಕರೆ ಮಾಡಿ ನಿಮಗೆ ಸ್ಪಂದಿಸುತ್ತಾರೆ ಹಾಗೆ ಮತ್ತೊಂದು ಶಾಖೆಗೆ ಹೋಗಿ ಭೇಟಿ ಮಾಡ್ತೀನಿ ಅಂತ ಅಂದ್ರೆ ಬೆಂಗಳೂರು ರಸ್ತೆಯಲ್ಲಿರುವಂತಹ ಕನಕ್ಪುರಕ್ಕೆ ಅಲ್ಲಿರುವಂತಹ ಶಾಖೆಗೆ ನೀವು ತೆರಳಬಹುದು ಹಾಗೆ ಮತ್ತೊಂದು ಕಡೆ ಚಿತ್ರದುರ್ಗ ಬಾಗಲಕೋಟೆ ಕುಣಿಗಲ್ ಮೊದಲೇ ತಿಳಿಸಿದ ಹಾಗೆ ನೀವು ಪಾರಂಪರಿಕ ವೈದ್ಯರಾದಂತಹ ಎಂಡಿ ಪವಿತ್ರ ಅವರನ್ನೇ ನೇರವಾಗಿ ಭೇಟಿ ಆಗ್ಬೇಕು ಅಂತಂದ್ರೆ ಬಾಗಲಕೋಟೆಯಲ್ಲಿ ಮಂಗಳವಾರ ಹಾಗೆ ಬುಧವಾರ ಎರಡು ದಿನ ಬಾಗಲಕೋಟೆ ಶಾಖೆಯಲ್ಲಿ ಇನ್ನುಳಿದಂತೆ ಕುಣಿಗಲ್ ಶಾಖೆಯಲ್ಲಿ ನಿಮಗೆ ಸಿಕ್ತಾರೆ ಮಾತಾಡ್ತಾ ಇದ್ವಿ ಈಗ ಸದೃಢವಾದಂತಹ ದೇಹ ಬೇಕು ಸರಿಯಾದಂತಹ ಪ್ರಮಾಣದಲ್ಲಿ ನಾವು ಒಂದು ಪ್ರೋಟೀನ್ ಅಂಶವನ್ನು ನಮ್ಮ ದೇಹದೊಳಗೆ ಒಗ್ಗೂಡಿಸ್ಕೊಳ್ಬೇಕು ಅಂತಂದ್ರೆ ಯಾವ ರೀತಿಯಾಗಿ ಇರಬೇಕು ಅಂತ ಖಂಡಿತವಾಗ್ಲು ಅದು ಉತ್ತಮ ಜೀವನ ಶೈಲಿ ಆಹಾರ ಕ್ರಮದಿಂದ ಮಾತ್ರ ಸಾಧ್ಯ ಅದಕ್ಕೆ ಯಾವುದೇ ಹೊರಗಿಂದ ಬರುವಂತ ಯಾವುದೋ ಒಂದು ಆಹಾರ ಅಥವಾ ಯಾವುದೋ ಔಷಧಿಗಳಿಂದ ನಾವು ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಉತ್ತಮ ನೈಸರ್ಗಿಕವಾದ ಆಹಾರ ಪದಾರ್ಥಗಳಂದರೆ ನೀವು ಹೇಳಿದ್ರಿ ಪ್ರೋಟೀನ್ಸ್ ಕೇಳಿದ್ರಿ ಪ್ರೋಟೀನ್ ಸಾಮಾನ್ಯ ನಿಮಗೆ ಹಾಲಿನ ಉತ್ಪನ್ನಗಳಲ್ಲಿ ಸಿಗತ್ತೆ ಹಾಗೆ ಮೊಳಕೆ ಕಾಳುಗಳಲ್ಲಿ ಹೇರಳವಾಗಿ ಸಿಗುತ್ತೆ ಕೆಲವೊಂದು ಹಸಿರು ಕ ತರಕಾರಿ ಹಣ್ಣುಗಳಲ್ಲಿ ಕೂಡ ಅದು ಸಿಗ್ತಕ್ಕಂಥ ಅಂಶಗಳಿರುತ್ತೆ ಇವುಗಳನ್ನೆಲ್ಲ ನಾವು ಪ್ರತಿನಿತ್ಯ ನಾನು ಪ್ರತಿ ಸಲ ಅದನ್ನೇ ಹೇಳ್ತೀನಿ ಹುಡುಕ್ಬೇಡಿ ಯಾವುದೇ ಧಾನ್ಯಗಳಲ್ಲಾಗ್ಲಿ ಅಥವಾ ಹಸಿರು ತರಕಾರಿಗಳಲ್ಲಾಗ್ಲಿ ಹಣ್ಣುಗಳಲ್ಲಾಗ್ಲಿ ಮೊಳಕೆ ಕಾಳುಗಳನ್ನ ಹುಡುಕೋ ಅವಶ್ಯಕತೆ ಇಲ್ಲ ಪ್ರತಿದಿನ ಒಂದೊಂದನ್ನು ನಾವು ಬಳಸ್ತಾ ಹೋದ್ರು ಅಥವಾ ಪ್ರತಿದಿನ ಒಂದು ವಿಧದ ಸಾಮಗ್ರಿಗಳನ್ನ ನಾವು ಬಳಸ್ತಾ ಹೋದ್ರೂ ನಮ್ ದೇಹ ಚೆನ್ನಾಗಿ ಇರುತ್ತೆ ಅದ್ರಲ್ಲಿ ಹುಡುಕೋ ಅವಶ್ಯಕತೆ ಇಲ್ಲ ಆದ್ರೆ ನಾವು ಮಾಡ್ಬೇಕಾಗಿರೋದು ಎಲ್ಲಿ ಅಂದ್ರೆ ದೇಹಕ್ಕೆ ಎಲ್ಲಿ ನಾವು ತಪ್ಪನ್ನ ಮಾಡ್ತಾ ಇದೀವಿ ದೇಹಕ್ಕೆ ಎಲ್ಲಿ ಹಿಂಸೆ ಕೊಡ್ತಾ ಇದೀವಿ ಮತ್ತೆ ನಾವ್ ಎದುರಿಸ್ತಾ ಇರೋ ಸಮಸ್ಯೆಗೆ ನಮ್ಮ ಯಾವ ತಪ್ಪು ಕಾರಣ ಅನ್ನೋದನ್ನ ಫಸ್ಟ್ ಸರಿ ಮಾಡ್ಕೋಬೇಕು ಆ ತಪ್ಪು ಸರಿ ಅಂದ್ರೆ ಆಮೇಲೆ ನಾವು ಒಳ್ಳೇದನ್ನ ಕೊಟ್ರೆ ದೇಹದನ್ನ ಅದನ್ನ ಯಾವುದೇ ಹಂತದಲ್ಲೂ ದೇಹಕ್ಕೆ ಸರಿಪಡಿಸ್ಕೊಳ್ಳೋ ಶಕ್ತಿ ಇರುತ್ತೆ ಆದ್ರೆ ಮನುಷ್ಯರಾದ ನಾವು ಅದನ್ನ ಕೊಡ್ತಾ ಇಲ್ಲ ಅದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ ಏನೋ ಆದರೆ ಅದಕ್ಕೆ ಇನ್ನೊಂದ್ ಏನೋ ಮಾಡಿ ಅದನ್ನ ಮತ್ತೆ ಇನ್ನೂ ಹಾಳು ಮಾಡಕ್ ಹೊರಡ್ತೀವಿ ವಿನಃ ಅದನ್ನ ತಾನಾಗೆ ರೆಡಿ ಮಾಡ್ಕೊಳ್ಳಿಕ್ಕೆ ನಾವು ಅವಕಾಶಗಳನ್ನೇ ಕೊಡ್ತಾ ಇಲ್ಲ ಹಾಳು ಮಾಡೋದು ನಾವೇ ಮತ್ತೆ ಸರಿ ಮಾಡ್ತೀವಿ ಅನ್ಕೊಂಡ್ ಮತ್ತಷ್ಟು ಹಾಳು ಮಾಡೋದು ನಾವೇ ದೇಹಕ್ಕಿಲ್ಲ ಅವಕಾಶವೇ ಇಲ್ದಂಗಾಗಿದೆ ಹಾಗಾಗಿ ಮುಖ್ಯವಾಗಿ ಈ ಒಂದು ರೀತಿಯಲ್ಲಿ ಬದಲಾವಣೆ ಬೇಕು ಅಂತ ಹೇಳಿದ್ರೆ ಆದಷ್ಟು ಹೊರಗಿನ ತಿಂಡಿಗಳನ್ನು ನಿಲ್ಲಿಸೋದು ತುಂಬ ಒಳ್ಳೆಯದು ಇವತ್ತು ರುಚಿ ಕೊಡ್ತಾ ಇದೆ ವಿನಃ ದೇಹಕ್ಕೆ ಶಕ್ತಿ ಯಾವ ಆಹಾರಗಳು ಕೊಡ್ತಾ ಇಲ್ಲ ಅಂಥ ವಿಷಯುಕ್ತ ಆಹಾರಗಳನ್ನು ನಿಲ್ಲಿಸಬೇಕಾಗತ್ತೆ ಮತ್ತು ಒತ್ತಡ ಯುಕ್ತ ಬದುಕು ಏನಿದೆಯಲ್ಲ ಅದರಿಂದ ಸ್ವಲ್ಪ ಹೊರಗೆ ಬರಬೇಕಾಗತ್ತೆ ಇವತ್ತು ನಾವು ನಮ್ಮನ್ನು ನಾವು ಐದು ನಿಮಿಷ ಪ್ರಶ್ನೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಾನು ಇಷ್ಟು ಒತ್ತಡದಲ್ಲಿ ಬದುಕ್ತಾ ಇದ್ದೀನಿ ಇಷ್ಟು ಒತ್ತಡದಲ್ಲಿ ದುಡಿತಾ ಇದ್ದೀನಿ ಆದ್ರೆ ಎಷ್ಟು ಗಳಿಸಿದೀನಿ ಅಂತ ಯೋಚನೆ ಮಾಡ್ಬೇಕಲ್ಲ ಸೇವಿಂಗ್ಸ್ ಅಂತ ಏನ್ ಹೇಳ್ತೀವಲ್ಲ ಸೇವಿಂಗ್ಸ್ ಏನು ಅಂತ ನಮ್ಮನ್ನ ನಾವು ಪ್ರಶ್ನೆ ಮಾಡಿದ್ರೆ ಯಾವ ಸೇವಿಂಗ್ಸು ಇಲ್ಲ ಹಣವನ್ನೂ ಕಳ್ಕೊಂಡಿದೀವಿ ಆರೋಗ್ಯವನ್ನೂ ಕಳ್ಕೊಂಡಿದೀವಿ ಆದ್ರೆ ಇವತ್ತು ಆರೋಗ್ಯನ ಪಡ್ಕೊಳ್ಳಕು ಹಣ ಇಲ್ಲ ಹಣವನ್ನ ಪಡ್ಕೊಳ್ಳಿಕ್ಕೆ ಆರೋಗ್ಯ ಇಲ್ಲ ಅಂತ ಪರಿಸ್ಥಿತಿ ಖಂಡಿತವಾಗ್ಲು ಅಂತ ಪರಿಸ್ಥಿತಿಯಲ್ಲಿ ನಿಂತು ನಾವು ಯೋಚನೆ ಮಾಡ್ತಾ ಇದೀವಿ ಏನ್ ಮಾಡ್ಬೇಕು ಅಂತ ಏನ್ ಮಾಡಕ್ ಹೋದ್ರು ಈ ಕಡೆ ಸಾಲ ಮಾಡಬೇಕು ಮತ್ತೆ ಸಾಲ ತೀರ್ಸ್ಲಿಕ್ಕೆ ಆರೋಗ್ಯ ಕಳ್ಕೊಳ್ಬೇಕು ಬೇರೆ ದಾರಿ ಇಲ್ದಿರೋ ಪರಿಸ್ಥಿತಿಯಲ್ಲಿ ಇದ್ದೀವಿ ಹಾಗಾಗಿ ಒತ್ತಡದ ಬದುಕಿಂದ ಹೊರಗೆ ಬನ್ನಿ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೇ ಸಾಕು ಹಾಳು ಮಾಡ್ಕೊಳ್ಳೋವರೆಗೂ ನಾವು ಅದನ್ನ ಒತ್ತಡದಲ್ಲಿ ಬದುಕೋದ್ ಬೇಡ ಆದಷ್ಟು ಒತ್ತಡದ ಬದುಕಿನಿಂದ ಹೊರಗೆ ಬರೋ ಅಂಥದ್ದು ಕಾಲ ಕಾಲಕ್ಕೆ ದೇಹಕ್ಕೆ ಏನ್ ಬೇಕೋ ಅದನ್ನ ಪೂರೈಕೆ ಮಾಡುವಂಥದ್ದು ಇತ್ತೀಚೆಗೆ ಚಿಕ್ಕ ಮಕ್ಕಳಿಂದ ನಾವು ಬದಲಾವಣೆ ತರಬೇಕಾಗತ್ತೆ ಯಾಕಂದ್ರೆ ಈಗಿನ ಮಕ್ಕಳಿಗೆ ಆಟೋಟ ಇಲ್ಲ ಮಕ್ಳು ಆಟಾಡಿದ್ರೆ ತನ್ನ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ ಆ ಸಾಮಾನ್ಯ ನೀವು ಕೇಳಿರ್ತೀರ ಹಳೆ ಕಾಲದ ಅಜ್ಜಿ ತಾತಂದ್ರು ಮಕ್ಳಿಗೆ ಯಾರಾದ್ರೂ ಊಟ ಮಾಡಿಸ್ತಿದ್ರೆ ಹೇಳ್ತಿದ್ರು ನೀವ್ ಹಂಗೆ ತಿನ್ನಿಸ್ಬೇಡಿ ಮಕ್ಳಿಗೆ ಮೈ ಹತ್ತಲ್ಲ ಅಂತ ಇವತ್ತು ಮೈಗೆ ಹತ್ತಲ್ಲ ಅನ್ನೋ ಪದ ಎಲ್ಲಿವರೆಗೂ ತನ್ನ ನಿಂತಿದೆ ಅಂದ್ರೆ ಆ ಮಕ್ಳು ಬೆಳವಣಿಗೆನೆ ಹಾಳಾಗ್ತದೆ ಮೆದುಳು ಹಾಳಾಗ್ತದೆ ಕಾಯಿಲೆಗಳು ಬರ್ತಾ ಇದೆ ಮಕ್ಕಳಿಗೆ ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಆಟೋಟ ಇಲ್ಲ ಅವು ಕೇವಲ ಕಂಪ್ಯೂಟರು ಟಿ ವಿ ಮೊಬೈಲ್ಗಳಲ್ಲಿ ಮುಳುಗ್ತಾರೆ ಅದು ಬಿಟ್ಟರೆ ಶಾಲೆಗಳಲ್ಲಿ ಕುಳಿತುಕೊಂಡಿರ್ತಾರೆ ಅವಕ್ ಓಡಾಟನೇ ಇಲ್ದೇ ಇರೋ ಬದುಕಾಗೋಗಿದೆ ಜೊತೆಗೆ ಅವರು ತಿಂತಾ ಇರ್ತಕ್ಕಂಥ ಆಹಾರಗಳಂತೂ ಅವರ ಅವ್ರಿಗೆ ಒಳ್ಳೇದಾಗುವಂಥ ಆಹಾರ ಯಾವುದೂ ಇಲ್ಲ ಕೇವಲ ಕಲರ್ ಇದೆ ರುಚಿ ಇದೆ ಮಕ್ಕಳು ಖುಷಿ ಪಡ್ತಾರೆ ಇಷ್ಟೇ ನಮಗೆ ಗೊತ್ತಿದೆ ಆದರೆ ಮಕ್ಕಳು ಏನೆಲ್ಲ ತಿಂತ ಇದ್ದಾರೆ ಆ ಪ್ರತಿಯೊಂದು ಆಹಾರ ವಿಷಕ್ಕೆ ಸಮಾನವಾಗಿದೆ ಪ್ರತಿಯೊಂದು ಪದಾರ್ಥಗಳು ಆ ಮಕ್ಕಳು ಬೆಳವಣಿಗೆ ಹೇಗಾಗಬೇಕು ಸೊ ಹೀಗೆ ಇತ್ತೀಚಿನ ಮಕ್ಕಳು ಚಿಕ್ಕ ವಯಸ್ಸಲ್ಲೇ ಸಣಕ್ಕಳ ದೇಹಕ್ಕೆ ಹೊರಬಿಡ್ತಾರೆ ಈ ಚಿಕ್ಕ ವಯಸ್ಸಲ್ಲಿ ನಾವು ಅದನ್ನ ಮೇಂಟೈನ್ ಮಾಡಿಲ್ಲ ಅಂದರೆ ದೊಡ್ಡವರಾಗ್ತಾ ಅವ್ರು ಬದಲಾಗೋದು ಬಹಳ ಕಷ್ಟ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸಗಳಾಗ್ಬಿಡುತ್ತೆ ಕಾಯಿಲೆಗೊಳಗಾಗ್ತಾರೆ ಬಹುಬೇಗ ಕಾಯಿಲೆಯನ್ನು ಅವ್ರು ಪಡ್ಕೊಂಡ್ರೆ ಈಗ ಸಾಮಾನ್ಯ ನೀವು ನೋಡಿರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಮಧುಮೇಹ ಹೌದು ಆರ್ಥ್ರೈಟಿಸ್ ಬರ್ತಾ ಇದೆ ಇವೆಲ್ಲ ಯಾಕೆ ಬರ್ತಿದೆ ಅಂದ್ರೆ ಮಕ್ಕಳ ಒಂದು ಜೀವನ ಶೈಲಿ ಆಹಾರ ಖಂಡಿತವಾಗ್ಲು ಅಷ್ಟು ಹಾಳಾಗ್ತಿದೆ ಅಂದ್ರೆ ನಾವಿವತ್ ಏನು ಹೊರಟಿದೀವಿ ಮುಂದಿನ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಲಿ ಅಂತ ದೊಡ್ಡವರು ದುಡ್ದು ಕಾಯಿಲೆ ಬರ್ಸ್ಕೊತಿದ್ದಾರೆ ಅದೇ ದುಡ್ಡಿಂದ ಮಕ್ಕಳ ಆರೋಗ್ಯನು ಹಾಳು ಮಾಡ್ತಾ ಇದಾರೆ ಸೊ ಇಲ್ಲಿ ಯಾರು ನೆಮ್ಮದಿಯಾಗಿಲ್ಲ ಹಾಗಾಗಿ ಉತ್ತಮ ಜೀವನ ಶೈಲಿಗೆ ಎಷ್ಟು ಬೇಕೋ ಅಷ್ಟೇ ಕಷ್ಟ ಪಡ್ಬೇಕು ಅದಕ್ಕೆ ಎಷ್ಟು ರೆಸ್ಟ್ ಬೇಕೋ ಅಷ್ಟು ರೆಸ್ಟ್ ಅನ್ನ ಕೊಡ್ಲೇಬೇಕು ಉತ್ತಮ ಆಹಾರವನ್ನ ಕೊಡಬೇಕು ಉತ್ತಮ ನೀರಿನ ಬಳಕೆಯನ್ನ ನಾವು ಮಾಡಬೇಕು ಜೊತೆಗೆ ಲಘುವಾದ ವ್ಯಾಯಾಮಗಳನ್ನು ಮಾಡಿಕೊಳ್ಬೇಕು ಒಂದು ಕೂಡು ಕುಟುಂಬ ಅನ್ನೋದು ಪ್ರತಿಯೊಂದು ಮನೆಯಲ್ಲೂ ಇರಬೇಕು ಕೂಡು ಕುಟುಂಬ ಅಂದ್ರೆ ಇವಾಗ ನಾಲ್ಕು ಜನನೇ ಕೂಡು ಕುಟುಂಬ ಆಗಿದೆ ಗಂಡ ಹೆಂಡತಿ ಎರಡು ಮಕ್ಕಳು ಆ ನಾಲ್ಕು ಜನ ಕೂಡು ಕುಟುಂಬಗಳು ಕೂಡ ಒಂದಾಗಿ ಬಳಕೆ ಆಗ್ತಾ ಇಲ್ಲ ಟೈಮ್ ಇಲ್ಲ ಯಾರಿಗೂ ಇವರು ಶಾಲೆ ಅವ್ರ ಆಫೀಸು ಅವ್ರ ಇನ್ನೊಂದ್ ಕಡೆ ಯಾರು ಬಂದು ಒಂದು ತನ್ನ ಮನಸ್ಸಲ್ಲಿ ಇರ್ತಕ್ಕಂತ ಭಾವನೆಗಳನ್ನ ಆತಂಕಗಳನ್ನ ಅಥವಾ ಯಾವುದೇ ಒಂದು ವಿಚಾರಗಳನ್ನ ಜೊತೆಲಿ ಕೂತು ಮಾತಾಡೋಷ್ಟು ಟೈಮ್ ಇಲ್ಲ ಯಾರಿಗೂ ಈ ಒಂದು ಫ್ಯಾಮಿಲಿ ಸಪೋರ್ಟಿವ್ ಏನಿರುತ್ತಲ್ಲ ಒಂದು ಒಂದು ತಾಸಾದರೂ ಜೊತೆಲಿ ಕೂತು ಸ್ಪೆಂಡ್ ಮಾಡೋದಿದೆಯಲ್ಲ ಟೈಮ್ ಒಬ್ರಿಗೊಬ್ರಿಗೆ ಕೊಡೋದು ಅದು ಒಂದು ಉತ್ತಮ ಆರೋಗ್ಯವನ್ನ ಕೊಡುತ್ತೆ ಮಕ್ಕಳ ಬೆಳವಣಿಗೆ ವಯಸ್ಸಾದವರ ಆರೈಕೆ ಮತ್ತು ದುಡಿಯೋ ಅಂತ ಮಹಿಳಾ ಮತ್ತು ಗಂಡಸರ ಆರೈಕೆ ಪ್ರತಿಯೊಂದು ಆರೈಕೆ ಈ ಒಂದು ಕುಟುಂಬದಲ್ಲಿದೆ ಅಂತಾನೆ ಹೇಳ್ಬೋದು ಪ್ರತಿಯೊಂದು ಕಳ್ಕೊಳ್ತಾ ಇದ್ದೀವಿ ಅದರ ಪ್ರತಿಫಲವೇ ಇವತ್ತು ಅನಾರೋಗ್ಯ ಅಂತಾನೆ ಹೇಳ್ಬೋದು ಖಂಡಿತವಾಗಿ ಅಹ್ ಒಂದು ಸದೃಢ ದೇಹದ ಬಗ್ಗೆ ಯಾವ ರೀತಿಯಾಗಿರ್ಬೇಕು ಏನು ಅಂತ ಹೇಳ್ಕೊಡ್ತಿದ್ರೆ ಅದೇ ರೀತಿಯಾಗಿ ಪ್ರತಿ ಬಾರಿಯೂ ಕೂಡ ನಾವು ಆಹಾರ ಕ್ರಮವನ್ನ ಯಾವ ರೀತಿ ಫಾಲೋಅಪ್ ಮಾಡಬೇಕು ಅನ್ನೋದು ಕೂಡ ಹೇಳ್ತಾ ಇರ್ತೀರ ಅಂದ್ರೆ ಪ್ರತಿಯೊಂದು ಕಾಯಿಲೆಗೂ ಆಹಾರ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಪ್ರತಿ ಬಾರಿಯೂ ಕೂಡ ಹೇಳ್ತಾ ಇರ್ತೀರ ಈಗ ಸಣಕಲು ದೇಹ ಈಗ ಒಂದು ಅಂದ್ರೆ ರೀತಿ ಆಹಾರ ಕ್ರಮವನ್ನ ಪಾಲಿಸಬೇಕು ಅವರು ಈ ಸಣ್ಣಗಿರೋರು ಹೆಚ್ಚಿನ ಹಾಲಿನ ಉತ್ಪನ್ನಗಳನ್ನ ಬಳಸೋದು ತುಂಬಾ ಒಳ್ಳೇದು ಹಾಗಂತ ದಪ್ಪ ಇರೋರೆಲ್ಲ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಈ ಸ್ಥೂಲಕಾಯಿಗಳಿಗೆ ದಪ್ಪ ದೇಹಗಳಿಗೆ ವಿಚಾರವನ್ನ ಬಂದಾಗ್ಲೂ ನಾನು ಹಾಲಿನ ಉತ್ಪನ್ನಗಳನ್ನ ಮಾತ್ರ ಬಿಡೋದಿಲ್ಲ ಯಾಕೆಂದ್ರೆ ಹಾಲಿನ ಉತ್ಪನ್ನ ದಪ್ಪ ದೇಹವನ್ನ ಸಣ್ಣನೂ ಮಾಡಬಹುದು ಸಣ್ಣ ದೇಹವನ್ನ ದಪ್ಪನೂ ಮಾಡಬಹುದು ಆದ್ರೆ ಇವತ್ತು ತಪ್ಪು ತಿಳುವಳಿಕೆಯಿಂದ ಅದನ್ನ ಬಿಟ್ಟು ದಪ್ಪ ಇರೋರು ಸಣ್ಣ ಸಣ್ಣ ಇರೋರು ದಪ್ಪ ಏನೇನೋ ಆಗ್ತಾ ಇದೆ ಆಗ್ತಾ ಇದೆ ಆದ್ರೆ ನಾವು ಸಣ್ಣ ಇರೋರು ದಪ್ಪ ಆಗೋದು ಇಂಪಾರ್ಟೆಂಟ್ ಅಲ್ಲ ದಪ್ಪ ಇರೋರು ಸಣ್ಣ ಆಗೋದು ಇಂಪಾರ್ಟೆಂಟ್ ಅಲ್ಲ ಸಣ್ಣ ಇರೋರು ದಪ್ಪ ಆಗಿದ್ದು ಯಾವ್ದ್ರಿಂದ ಒಳ್ಳೆ ಅಂಶದಿಂದ ದಪ್ಪ ಆಗಿದಾರೋ ಅಥವಾ ದೇಹದಲ್ಲಿ ಬೇಡದೇ ಇರೋದನ್ನ ತುಂಬಿಕೊಂಡು ದಪ್ಪ ಆದ್ರು ಸಾಮಾನ್ಯ ನೀವ್ ಕೇಳಿರ್ತೀರಾ ಸಣ್ಣ ಇರೋರಿಗೆ ಬೇಕರಿ ಐಟಮ್ಸ್ ತುಂಬಾ ತಿಂದ್ರೆ ದಪ್ಪ ಆಗ್ತಾರಂತೆ ದಿನಾ ಬೇಕರಿ ಐಟಮ್ಸ್ ತಿನ್ಸು ಅಲ್ವಾ ಐಸ್ ಕ್ರೀಮ್ ಜಾಸ್ತಿ ತಿನ್ಬೇಕು ಕೋಲ್ಡ್ ಡ್ರಿಂಕ್ಸ್ ಜಾಸ್ತಿ ಕುಡಿಬೇಕು ಬೇಕರಿ ಐಟಮ್ಸ್ ತಿನ್ಬೇಕು ವೆಜ್ ಜಾಸ್ತಿ ಬಳಕೆ ಮಾಡ್ಬೇಕು ಇದೆಲ್ಲಾ ಮಾಡ್ತಾ ಬಂದ್ರೆ ಇನ್ನ ಇತ್ತೀಚೆಗೆ ಬಂದಿರ್ತಕ್ಕಂತ ಪಿಜ್ಜಾ ನ ನೀವ್ ದಿನಾ ತಿಂದ್ರೆ ದಪ್ಪ ಆಗ್ತೀರಾ ಇದನ್ನ ನಂಬ್ಕೊಂಡು ಎಷ್ಟೋ ಸಣ್ಣಗಿರೋರು ತಿನ್ನಕ್ ಶುರು ಮಾಡಿದಾರೆ ಕ್ರಮೇಣ ಕೆಲವರು ದಪ್ಪನೂ ಆಗಿದ್ದಾರೆ ಇನ್ ಕೆಲವರು ಕಾಯಿಲೆನೂ ಬರ್ಸ್ಕೊಂಡಿದ್ದಾರೆ ಇನ್ ಕೆಲವರು ಇನ್ನ ಒಣಗೋಗಿದ್ದಾರೆ ಅವನ್ನೆಲ್ಲ ತಿಂದು ಅಂದ್ರೆ ಅವ್ರ ದೇಹ ಹೇಗೆ ಅದಕ್ಕೆ ಸ್ಪಂದಿಸುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆದ್ರೆ ಯಾರ್ಯಾರು ಸಣ್ಣ ಇದ್ದವ್ರು ಇದರಿಂದ ದಪ್ಪ ಆಗಿದಿರೋ ಖಂಡಿತವಾಗ್ಲೂ ಅವ್ರು ಆರೋಗ್ಯಕರವಾಗಿ ದಪ್ಪ ಆಗಿಲ್ಲ ದೇಹಕ್ಕೆ ಬೇಡದೇ ಇರೋದನ್ನ ಕೂಡಿಸ್ಕೊಂಡು ನಾವು ದಪ್ಪ ಆಗಿದ್ದೀವಿ ಅನ್ನೋ ಭ್ರಮೇಲಿದ್ದಾರೆ ಆದ್ರೆ ದೇಹಕ್ಕೆ ಬೇಕಾಗಿರೋ ಮಸಲ್ಸ್ ಗಳನ್ನ ಮಾಂಸವನ್ನ ಅಂದ್ರೆ ನಮ್ಮ ದೇಹದಲ್ಲಿ ಬೆಳಿಬೇಕಾಗಿರೋ ಮಸಲ್ಸ್ ಅನ್ನ ಗ್ರೋತ್ ಮಾಡಬೇಕೇ ವಿನಃ ಕೊಬ್ಬಿನ ಅಂಶವನ್ನ ಗ್ರೋತ್ ಮಾಡೋದಲ್ಲ ಕ್ಯಾಲರಿಗಳನ್ನ ಗ್ರೋತ್ ಮಾಡೋದಲ್ಲ ನಮ್ಮ ದೇಹಕ್ಕೆ ಏನು ಬೇಕೋ ಅದನ್ನ ಕೊಡ್ಬೇಕಂದ್ರೆ ಅದು ನೈಸರ್ಗಿಕವಾದ ಆಹಾರ ಪದಾರ್ಥಗಳಿಂದ ಮಾತ್ರ ಸಾಧ್ಯ ಅದನ್ನ ಕೊಡೋದು ಸ್ವಲ್ಪ ಟೈಮ್ ತಗೊಳತ್ತೆ ಈಗ ಬೇಕರಿ ಐಟಮ್ಸ್ ತಿಂದು ಮೂರು ತಿಂಗಳಲ್ಲಿ ಆಗ್ಬೋದು ಅದೇ ನೈಸರ್ಗಿಕವಾಗಿ ಆಗ್ಬೇಕಂದ್ರೆ ಒಂದ್ ವರ್ಷ ಹಿಡಿಯುತ್ತೆ ತಾಳ್ಮೆ ಬೇಕಷ್ಟೇ ನಮಗೆ ಬರೀ ತೂಕ ಹೆಚ್ಚಳ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಕೆಲವ್ರು ಬರ್ತಾರೆ ಮೇಡಮ್ ಇನ್ನ ಎರಡು ತಿಂಗಳು ನನ್ನ ಮದುವೆ ಇದೆ ನಾನು ತುಂಬ ಸಣ್ಣ ಇದ್ದೀನಿ ನನ್ನ ದಪ್ಪ ಮಾಡ್ಕೊಡಿ ಅಥವಾ ಬರೋ ಗಂಡುಗಳೆಲ್ಲ ನನ್ನನ್ನು ಒಪ್ತಾ ಇಲ್ಲ ಅಥವಾ ಬರೋ ಹೆಣ್ಣುಗಳ ನನ್ನನ್ನು ನನ್ನ ಇಲ್ಲ ನಾನು ಬೇಗ ನನ್ನ ದಪ್ಪ ಆಗ್ಬೇಕು ನಾನು ಖಂಡಿತವಾಗ್ಲೂ ಹೇಳ್ತೀನಿ ನೀನು ಒಂದು ವರ್ಷ ಇನ್ ಮುಂದೆನೆ ಬರ್ಬೇಕಿತ್ತಪ್ಪ ಇಲ್ಲ ಇವಾಗ ಒಂದು ವರ್ಷ ಕಾಯ್ಬೇಕು ಇಲ್ಲ ಮೂರು ತಿಂಗಳಲ್ಲಿ ನಿನ್ನಲ್ಲಿ ಏನು ಬದಲಾವಣೆ ಆಗುತ್ತೆ ಅದು ನಿನಗೆ ತೃಪ್ತಿ ಇದೆಯಾ ಫಸ್ಟ್ ಅದಂತ ತಿಳ್ಕೊ ಆದರೆ ಬಹುಬೇಗ ನಾನು ಬದಲಾವಣೆ ದೇಹದಲ್ಲಿ ಆಗಬೇಕು ಅಂತ ಹೇಳಿದ್ರೆ ಅದು ಸೈಡ್ ಎಫೆಕ್ಟೇ ವಿನಹ ಒಳ್ಳೇದಂತೂ ಅಲ್ಲ ಅಂತ ಕಾರ್ಯ ನಾವು ಮಾಡೋದಿಲ್ಲ ತಾಳ್ಮೆಯಿಂದ ಯಾರು ನಿಮ್ಮ ದೇಹದಲ್ಲಿ ಆರೋಗ್ಯಕರವಾದ ತೂಕವನ್ನು ಹೆಚ್ಚಿಸ್ಕೊಳ್ತೀರ ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು ಈ ತೂಕ ಕಡಿಮೆ ಆಗಿದ್ರಿಂದ ಆಗಿರ್ತಕ್ಕಂಥ ಸೈಡ್ ಎಫೆಕ್ಟ್ ಏನಿದ್ವು ಈಗ ನಾ ಆಲ್ರೆಡಿ ಹೇಳಿದೆ ಬಿಳಿ ಮುಟ್ಟಿನ ಸಮಸ್ಯೆ ಆಗ್ತಾ ಇತ್ತು ರಕ್ತಹೀನತೆ ಇತ್ತು ಸೊಂಟ ನೋವಿತ್ತು ಗ್ಯಾಸ್ಟ್ರಿಕ್ ಅಜೀರ್ಣ ಇತ್ತು ಡೈಜೆಷನ್ ಸರಿಯಾಗಿ ಆಗ್ತಾ ಇರಲಿಲ್ಲ ಮಲಬದ್ಧತೆ ಸಮಸ್ಯೆ ಇತ್ತು ಇದೆಲ್ಲ ಸಾಮಾನ್ಯ ಅದನ್ನ ಎದುರಿಸ್ತಾ ಇರೋರಿಗೆ ಚೆನ್ನಾಗಿ ಅರ್ಥ ಆಗತ್ತೆ ಇಲ್ಲ ಅಂದ್ರೆ ಅರ್ಥ ಆಗೋದಿಲ್ಲ ಇನ್ನು ಈ ಎಲ್ಲ ಸಮಸ್ಯೆಗಳಿಂದ ಆಗಾಗ ತಲೆನೋವು ಬರ್ತಾ ಇತ್ತು ವಾಂತಿ ಆಗ್ತಾ ಇತ್ತು ಆಕ್ರಿಕೆ ಬರ್ತಿತ್ತು ತಲೆ ಸುತ್ತು ಆಗ್ತಾ ಇತ್ತು ತುಂಬಾ ವೀಕ್ನೆಸ್ ಆಗ್ತಾ ಇತ್ತು ತಲೆ ಸುತ್ತಿ ಪ್ರಜ್ಞೆ ತಪ್ಪಿ ಬಿದ್ದ್ಬಿಡ್ತಾ ಇದ್ರು ಬಿ ಲೋ ಆಗ್ತಾ ಇತ್ತು ಓ ಬಿ ಪಿ ಸಮಸ್ಯೆ ಕೂಡ ಇದರಿಂದಾನೆ ಆಗತ್ತೆ ಮತ್ತೆ ಪೀರಿಯಡ್ಸ್ ಪ್ರಾಬ್ಲಮ್ ಆಗ್ತಾ ಇತ್ತು ಇವೆಲ್ಲವನ್ನು ನೀವು ಒಂದು ತೂಕ ಹೆಚ್ಚಳ ಮಾಡುವಾಗ ಸರಿ ಮಾಡ್ಕೊಳ್ತೀರಾ ಅಂದ್ರೆ ಎಷ್ಟು ಒಳ್ಳೆ ವಿಚಾರ ಅಲ್ಲ ಸೊ ಈ ರೀತಿ ಸರಿ ಆಗ್ಬೇಕು ಅಂತ ಹೇಳಿದ್ರೆ ತಾಳ್ಮೆ ಬೇಕು ಇದರಿಂದ ನಿಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಳ್ತಾ ತೂಕವನ್ನ ಜಾಸ್ತಿ ಮಾಡ್ಕೊಂಡಾಗ ಮುಂದಿನ ಜೀವನ ಚೆನ್ನಾಗಿರುತ್ತೆ ಅದೇ ಆತ್ರಾತ್ರವಾಗಿ ನಾನು ಏನೋ ತಿಂದ್ರೆ ದಪ್ಪ ಆಗ್ಬಿಡ್ತೀನಿ ಅಂತ ತಪ್ಪು ಆಹಾರ ಪದ್ಧತಿಗೆ ಏನಾದ್ರೂ ಹೇಳಿದ್ರೆ ಈ ಎಲ್ಲ ನಾನು ಏನು ಸಮಸ್ಯೆಗಳನ್ನ ಹೇಳದೆ ಅವ್ರ ದೇಹದಲ್ಲಿರುತ್ತೆ ಮಾರಣಾಂತಿಕ ಕಾಯಿಲೆವರೆಗೂ ತಲುಪುತ್ತೆ ಯಾಕಂದ್ರೆ ಈಗ ಒಬ್ಬರ ದೇಹದಲ್ಲಿ ರಕ್ತಹೀನತೆ ಇದೆ ವ್ಯಕ್ತಿ ಒಂದು ಮೈದಾ ಪ್ರಾಡಕ್ಟ್ ಅನ್ನ ತಿಂದ್ರೆ ಏನಾಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಖಂಡಿತವಾಗಿ ಯಾಕಂದ್ರೆ ರಕ್ತನೇ ಇಲ್ಲ ಅದ್ರೊಳಗಡೆ ಒಂದಷ್ಟು ಕೊಬ್ಬನ್ ಸೇರಿಸ್ಕೊಂಡ್ರೆ ಇರೋ ರಕ್ತನೂ ಸರ್ ರಕ್ತ ಸಂಚಾರ ಆಗ್ಲಿಲ್ಲ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಕಿಡ್ನಿ ಸಮಸ್ಯೆಗಳು ಉಂಟಾಗಬಹುದು ಅಥವಾ ಲಿವರ್ ಸಮಸ್ಯೆಗಳಾಗಬಹುದು ಅಥವಾ ಮಾನಸಿಕ ಸಮಸ್ಯೆಗಳು ಸ್ಟ್ರೋಕ್ಸ್ ತೊಂದರೆಗಳ ಬರ್ಬೋದು ಈ ರೀತಿ ದೊಡ್ಡ ದೊಡ್ಡ ಅನಾಹುತಗಳಿಗೆ ನಾವು ದಾರಿ ಆಗುತ್ತೆ ಹಾಗಾಗಿ ಆದಷ್ಟು ತಪ್ಪು ದಾರಿಯಲ್ಲಿ ದಪ್ಪ ಬದಲು ನೈಸರ್ಗಿಕವಾಗಿ ಏನೆಲ್ಲ ಮಾಡಬಹುದು ಅಂತ ಹೇಳಿದ್ರೆ ಹಾಲಿನ ಉತ್ಪನ್ನಗಳನ್ನ ಹೆಚ್ಚಾಗಿ ಬಳಸೋದು ಪ್ರತಿದಿನ ಮೊಸರನ್ನ ತಿಂದ್ರೆ ದಪ್ಪ ಆಗ್ತಾರೆ ಬಳಸಲೇಬೇಕು ಹಾಗಂತ ಮೊಸರನ್ನ ದಪ್ಪ ಇರೋರು ಬಳಸೋದು ನಿಲ್ಲಿಸಬೇಡಿ ಪ್ರೋಟೀನ್ಸ್ ಅನ್ನೋದು ದಪ್ಪ ಇರೋರಿಗೆ ಅವಶ್ಯಕವಾಗಿರ್ತಕ್ಕಂಥ ಅಂಶ ಸೊ ಮೊಸರು ದಪ್ಪ ಇರೋರ್ನ ಸಣ್ಣ ಮಾಡ್ಲಿಕ್ಕೂ ಕೂಡ ಉಪಯೋಗ ಆಗತ್ತೆ ಆದ್ರೆ ನಾನು ದಪ್ಪ ಇರೋರು ಸಣ್ಣ ಆಗೋದು ಹೇಗೆ ಅಂತ ಹೇಳೋವಾಗ ಇದನ್ನ ಗಮನ ಮಾತ್ರ ಅರ್ಥ ಆಗುತ್ತೆ ಈಗ ಅವ್ರು ಏನೆಲ್ಲ ತಪ್ಪು ಮಾಡ್ತಾ ಇದ್ದಾರೆ ಆ ತಪ್ಪು ಜೊತೆಗೆ ಮೊಸರು ತಿಂದು ತುಪ್ಪನೂ ತಿಂದು ಬೆಣ್ಣೆನೂ ತಗೊಂಡು ಹಾಲು ತಗೊಂಡು ಜೊತೆಗೆ ಒಂದಷ್ಟು ತಪ್ಪುಗಳು ಇರ್ತಾವಲ್ಲ ಅಲ್ಲಿ ತೂಕ ಹೆಚ್ಚಾಗುತ್ತೆ ನಾವು ಒಂದು ಬ್ಯಾಲೆನ್ಸ್ ಅವರಿಗೆ ಹೇಳಿ ಅಂತ ಸಂದರ್ಭದಲ್ಲಿ ಅವರಿಗೆ ಮೊಸರು ತುಪ್ಪ ಹಾಲು ಯಾವತ್ತೂ ತೊಂದರೆ ಕೊಡೋದಿಲ್ಲ ಸೊ ಇಲ್ಲಿ ಸಣ್ಣಗಿರೋರ್ಗೂ ಕೂಡ ಪ್ರತಿದಿನ ಊಟದಲ್ಲಿ ತುಪ್ಪ ಬಳಸುವಂತದ್ದು ದಿನ ಎರಡು ಲೋಟ ಹಾಲನ್ನಾದ್ರೂ ಬಳಸಬೇಕಾಗತ್ತೆ ಜೊತೆಗೆ ಮೊಸರಿನ ಊಟ ಪ್ರತಿದಿನ ಬಳಸಲೇಬೇಕು ಒಂದ್ ಸಮಯದಲ್ಲಿ ಮೊಸರನ್ನ ತಿನ್ ಬಹುದು ಇನ್ನೊಂದ್ ಸಮಯ ಮೊಸರನ್ನೇ ತಗೊಳ್ಬೋದು ಮಜ್ಜಿಗೆನ ಸೇವನೆ ಮಾಡಬಹುದು ಇದು ಪ್ರತಿದಿನ ಕಂಪಲ್ಸರಿ ಇರಲೇಬೇಕಾಗಿರೋ ಆಹಾರಗಳು ಇನ್ನು ಬಾಳೆಹಣ್ಣು ಸಾಮಾನ್ಯ ಚುಕ್ಕಿ ಬಾಳೆಹಣ್ಣು ನೋಡಿರ್ತೀರಾ ಈ ಚುಕ್ಕಿ ಬಾಳೆಹಣ್ಣು ದೇಹ ತೂಕವನ್ನ ಬಹು ಬೇಗ ಹೆಚ್ಚಿಸುತ್ತೆ ಈ ಚುಕ್ಕಿ ಬಳ್ಳೆಣ್ಣೆಗೆ ಸ್ವಲ್ಪ ತುಪ್ಪ ಸೇರಿಸಿ ತಿನ್ನೋದು ಇನ್ನು ತೂಕವನ್ನ ಹೆಚ್ಚುತ್ತೆ ಮತ್ತು ಬೆಳಗ್ಗೆ ಖಾಲಿ ಹೊಟ್ಟೆಲ್ ತಿನ್ನೋದು ಇನ್ನು ತೂಕವನ್ನು ಹೆಚ್ಚರಿಸಲಿಕ್ಕೆ ಇದು ಸಹಾಯ ಮಾಡುತ್ತೆ ಆರೋಗ್ಯಕರ ಆಹಾರ ಪದ್ಧತಿ ಜೊತೆಗೆ ಸಾಕಷ್ಟು ಹಣ್ಣುಗಳು ಇರಲೇಬೇಕು ಪ್ರತಿದಿನ ಒಂದಲ್ಲ ಒಂದ್ ಹಣ್ಣನ್ನ ಅವರು ಸೇವನೆ ಮಾಡಲೇಬೇಕು ಡ್ರೈ ಫ್ರೂಟ್ಸ್ ಎಲ್ಲಾ ಡ್ರೈ ಫ್ರೂಟ್ಸ್ನ ಡೈಲಿ ಒಂದ್ ಕಪ್ ಅಷ್ಟು ತಿಂದು ಒಂದು ಲೋಟ ಹಾಲನ್ನ ಸೇವನೆ ಮಾಡೋದು ಅಥವಾ ಡ್ರೈ ಫ್ರೂಟ್ಸಿನ ಹಾಲನ್ನೇ ಕುಡಿಯೋದು ಅದನ್ನ ರುಬ್ಬಿ ಹಾಲಲ್ಲಿ ಹಾಕಿ ಸೇವನೆ ಮಾಡ್ತಾರೆ ಅಥವಾ ಅದರ ಪಾಯಸವನ್ನ ಮಾಡಿ ಈ ಈ ರೀತಿ ತೆಗೆದುಕೊಂಡಾಗ ಅವರ ದೇಹದಲ್ಲಿ ಕಬ್ಬಿಣಾಂಶದ ಕೊರತೆ ಎಚ್ ಬಿ ಆಗಿರುವಂಥವ್ರು ಯಾವುದೇ ಶಕ್ತಿ ಕಳ್ಕೊಂಡಿರ್ತಾರಲ್ಲ ಆ ಶಕ್ತಿಯನ್ನು ವೃದ್ಧಿ ಮಾಡ್ತಾ ದೇಹದ ತೂಕವನ್ನ ಜಾಸ್ತಿ ಮಾಡತ್ತೆ ಮತ್ತೊಂದು ಹೇಳಬೇಕಂತ ಹೇಳಿದ್ರೆ ಸಮಯಕ್ಕೆ ಸರಿಯಾದ ಆಹಾರ ಪದ್ಧತಿ ಕೆಲವ್ರು ಏನ್ ಮಾಡ್ತಾರೆ ಈಗ ಜಾಸ್ತಿ ತಿಂದ್ರೆ ಆಗ್ತೀವಿ ಅಂತ ಹೇಳಿ ಬೆಳಗ್ಗೆ ಒಂದ್ಸರಿ ತಿನ್ನೋದು ಮಧ್ಯ ಮಧ್ಯ ಒಂದೊಂದ್ಸರಿ ತಿನ್ನೋದು ಮತ್ತೆ ಮಧ್ಯಾಹ್ನ ತಿನ್ನೋದು ಮಧ್ಯಾಹ್ನದ ಸಂಜೆ ಒಳಗಡೆ ಒಂದ್ ಮೂರು ಸರಿ ತಿನ್ನೋದು ಅವಾಗ ಅವಾಗ ಇದೆಲ್ಲ ತಪ್ಪು ಕಲ್ಪನೆಗಳು ಅವಾಗವಾಗ ತಿಂದರೆ ದಪ್ಪ ಆಗ್ತೀವಿ ಅಂತ ಇನ್ನು ದಪ್ಪಾಗಿರೋರು ಊಟ ಬಿಟ್ಟರೆ ಸಣ್ಣ ಆಗ್ತೀವಿ ಅಂತ ಇವ್ಯಾವು ಬದಲಾವಣೆಗಳನ್ನು ಇಲ್ಲಿವರೆಗೂ ತಂದಿಲ್ಲ ಅವೆಲ್ಲವೂ ಸೈಡ್ ಎಫೆಕ್ಟ್ ಆಗಿರೋವಂಥದ್ದೇ ಸೊ ಹಾಗಾಗಿ ಆಹಾರಕ್ಕೆ ಒಂದು ಸಮಯವನ್ನು ನಾವು ನಿಗದಿ ಮಾಡಿಕೊಳ್ಬೇಕು ಯಾಕೆಂದರೆ ದೇಹಕ್ಕೆ ನಾವು ಪ್ರತಿದಿನ ಒಂದು ಸಮಯ ನಿಗದಿ ಮಾಡಿದ್ರೆ ಅದು ತನ್ನ ಕೆಲಸವನ್ನು ತನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗುತ್ತೆ ಅಲ್ಲಿ ತಪ್ಪಿದ ಸಮಯ ಅಥವಾ ತಪ್ಪಿದ ಆಹಾರಗಳಿಂದ ದೇಹ ಹಾಳಾಗ್ತದೆ ಹಾಗಾಗಿ ಪ್ರತಿ ನಾಲ್ಕು ಗಂಟೆಗೆ ಒಂದು ಆಹಾರವನ್ನು ನಾವು ನಿಗದಿಪಡಿಸ್ತಕ್ಕಂಥದ್ದು ಆ ನಾಲ್ಕು ಗಂಟೆ ಅವಧಿ ಏನಿದೆಯಲ್ಲ ನಾಲ್ಕು ಗಂಟೆಗಳಲ್ಲಿ ನೀರಿನ ಅಂಶವನ್ನು ಪೂರೈಕೆ ಮಾಡೋದು ನಮ್ಮ ಜವಾಬ್ದಾರಿ ನಾವು ತಿಂದಂಥ ಪೌಷ್ಟಿಕಾಂಶ ಇರೋ ಆಹಾರಗಳ ಅಂಶ ನಮ್ಮ ದೇಹವನ್ನು ಸೇರಬೇಕಂದ್ರೆ ನೀರು ಅವಶ್ಯಕತೆ ಇದೆ ನೀರನ್ನು ಸರಿಯಾಗಿ ಪೂರೈಕೆ ಮಾಡಬೇಕು ಇಲ್ಲಿ ವಿಶೇಷ ಏನಂದರೆ ಆದಷ್ಟು ನೀರಿನಲ್ಲೂ ಅವರು ಸತ್ವವನ್ನ ಕೊಡಬೇಕು ಅಂದ್ರೆ ಪ್ರತಿದಿನ ದಿನ ಒಂದು ನೀರನ್ನ ಸೇವನೆ ಮಾಡೋದು ತೂಕ ಹೆಚ್ಚಳ ಮಾಡುತ್ತೆ ಪ್ರತಿದಿನ ಮಜ್ಜಿಗೆ ಸೇವನೆ ಮಾಡುವಂಥದ್ದು ಪ್ರತಿದಿನ ಒಂದೊಂದು ಹಣ್ಣಿನ ರಸಗಳನ್ನ ಸೇವನೆ ಮಾಡುವಂಥದ್ದು ಕಬ್ಬಿನ ಹಾಲನ್ನ ಸೇವನೆ ಮಾಡ್ತಕ್ಕಂಥದ್ದು ಅಥವಾ ತಂಪು ಪಾನೀಯಗಳು ಮನೆಯಲ್ಲೇ ನಾವು ಮಾಡ್ತಿರ್ತೀವಿ ಬೆಲ್ಲದ ಪಾನಕ ಅಂತ ಮಾಡ್ತೀವಿ ಇವುಗಳನ್ನು ಸೇವನೆ ಮಾಡುವಂಥದ್ದು ಮತ್ತೆ ಅಕ್ಕಿ ತೊಳೆದ ನೀರು ನಾನು ಸಾಮಾನ್ಯ ಹೇಳ್ತಿರ್ತೀನಿ ಇವಾಗ ಏನು ಬಿಳಿ ಮುಟ್ಟಿನ ಸಮಸ್ಯೆ ಅಥವಾ ಗಂಡು ಮಕ್ಕಳಲ್ಲಿ ಆಗ್ತಕ್ಕಂತಹ ಧಾತು ನಷ್ಟ ಸಮಸ್ಯೆ ಇವೆರಡಕ್ಕೂ ಒಂದು ಉತ್ತಮ ಆಹಾರ ಒಂದು ಔಷಧಿ ಅಂತ ಹೇಳಿದ್ರೆ ಅಕ್ಕಿ ತೊಳೆದ ನೀರು ಆದ್ರೆ ಅದು ಅಕ್ಕಿ ಸಾಮಾನ್ಯ ಮನೆಯಲ್ಲೇ ಬೆಳೆದಂತ ಅಕ್ಕಿ ಆದ್ರೆ ಉತ್ತಮ ಔಷಧಿ ಅಕ್ಕಿ ಪೌಡರ್ ಇರೋದ್ರಿಂದ ಅದು ಒಂದ್ ವೇಳೆ ಏನಾದ್ರೂ ಹೊರಗಿಂದ ತಂದಂತ ಅಕ್ಕಿ ಆಗಿದ್ರೆ ಅದನ್ನು ಮೊದಲು ತೊಳೆದು ಚೆಲ್ಲಿದ ನೀರನ್ನು ಚೆಲ್ಬಿಡಿ ಎರಡನೇ ಸಾರಿ ತೊಳೆದಂಥ ನೀರನ್ನು ಕುಡಿಯೋದಕ್ಕೆ ಬಳಸಿ ಅದರಿಂದ ಬರೋ ಔಷಧಿ ಅಂಶ ದೇಹದಲ್ಲಿ ನಷ್ಟವನ್ನು ಬೇಡದೆ ನಮಗೆ ಆಗ್ತಾ ಇರ್ತಕ್ಕಂಥ ನಷ್ಟವನ್ನು ತಡೆಗಟ್ಟುತ್ತೆ ಇಲ್ಲಿ ಬರೀ ಕೊಡೋದಷ್ಟೇ ಅಲ್ಲ ಕೊಟ್ಟಿದ್ದನ್ನ ಉಳಿಸ್ಬೇಕಂತ ಹೇಳಿದ್ರೆ ನಷ್ಟವನ್ನ ನಾವು ಕಡಿಮೆ ಮಾಡ್ಕೊಳ್ಬೇಕು ಹಾಗಾಗಿ ಅಕ್ಕಿ ತೊಳೆದ ಇರಬಹುದು ಬಾರ್ಲಿ ಗಂಜಿ ಅಂತ ಏನ್ ಹೇಳ್ತೀವಿ ಇದಿರಬಹುದು ಇವೆಲ್ಲವೂ ನಮ್ಮ ದೇಹದ ತೂಕವನ್ನ ಹೆಚ್ಚಿಸಲಿಕ್ಕೆ ಸಹಾಯ ಮಾಡೋದ್ರಿಂದ ನೀರಿನ ಅಂಶಗಳಲ್ಲಿ ಇದನ್ನ ಪೂರೈಕೆ ಮಾಡ್ತಾ ಹೋದ್ರೆ ಮತ್ತು ದೇಹದ ತೂಕ ಆಗುತ್ತೆ ಇನ್ನು ಮಿತವಾದ ವ್ಯಾಯಾಮ ಇಲ್ಲೂ ಕೂಡ ಅವಶ್ಯಕತೆ ಇದೆ ದೇಹಕ್ಕೆ ಕೆಲವೊಂದು ವ್ಯಾಯಾಮ ಅಥವಾ ಯೋಗಾಭ್ಯಾಸ ದೇಹದ ತೂಕವನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಇದು ಸಹಕಾರಿಯಾಗುತ್ತೆ ಇವುಗಳನ್ನು ಕೂಡ ಹೆಚ್ಚಾಗಿ ಮಾಡಬಹುದು ಇನ್ನ ನಿದ್ರೆ ಚೆನ್ನಾಗಿ ಮಾಡುವಂಥದ್ದು ಖಂಡಿತ ತುಂಬಾ ಒಂದು ಉತ್ತಮ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಅಂಶ ಒಳ್ಳೆ ನಿದ್ರೆ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲೂ ಮ್ಯಾಮ್ ಯೋಗವನ್ನ ಬೆಟ್ಟದಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ ಸಡಕಲು ದೇಹದವ್ರು ಏನಾದರೂ ನಿಮ್ಮನ್ನ ಸಂಪರ್ಕ ಮಾಡಿದ್ರೆ ನಾನು ತುಂಬಾ ಯಾವುದೋ ಎಲ್ಲ ಥರದ್ದು ಕೂಡ ಟ್ರೈ ಮಾಡಿದ್ದೀನಿ ಆಗ್ತಾ ಇಲ್ಲ ನಾನು ದಪ್ಪ ಅಂದ್ರೆ ಯಾವ ರೀತಿ ಚಿಕಿತ್ಸೆನ ಇಡ್ತೀನಿ ಇಲ್ಲೂ ಅಷ್ಟೇ ಈಗ ಸಮಾನೆ ನೀವು ಕೇಳಿರ್ತೀರಾ ಯಾರಾದ್ರೂ ಸಣ್ಣ ಇದಾರೆ ಅಂತ ವೈದ್ಯರ ಹತ್ರ ಹೋದ್ರೆ ಸಣ್ಣ ಇರೋದಕ್ಕೆ ದಪ್ಪ ಹಾಕಕ್ಕೆ ಡೈರೆಕ್ಟ್ ಟ್ರೀಟ್ಮೆಂಟ್ ಇರುತ್ತೆ ಆದ್ರೆ ನಮ್ಮಲ್ಲಿ ಹಾಗಿಲ್ಲ ಅವರ ತಪ್ಪುಗಳನ್ನ ಬದಲಾಯಿಸ್ತೀವಿ ಅಲ್ಲೂ ಕೂಡ ಜೊತೆಗೆ ಅವರು ಸಣ್ಣ ಆಗಿರೋದಕ್ಕೆ ಅವರಲ್ಲಿ ಯಾವ ಸಮಸ್ಯೆ ಕಾರಣ ಆಗಿದೆ ಈಗ ನಾನು ಹೇಳದ್ನಲ್ಲ ಹೆಣ್ಣು ಮಕ್ಕಳಲ್ಲಿ ಯಾವ್ ತೊಂದ್ರೆ ಆಗಿದೆ ಈ ರೀತಿ ತೊಂದರೆಗಳನ್ನ ನಾವ್ ತಿಳಿದು ಅದಕ್ಕೆ ಮೂಲಕ್ಕೆ ಚಿಕಿತ್ಸೆಯನ್ನ ಕೊಡ್ತೀವಿ ಕೆಲವರಿಗೆ ಬಿಳಿ ಮುಟ್ಟಿನ ಸಮಸ್ಯೆ ಇರಲ್ಲ ಆದ್ರೆ ಜೀರ್ಣಾಂಗ ಕೆಲಸ ಮಾಡ್ತಿರಲ್ಲ ಅವ್ರು ಹೇಳ್ತಾರೆ ನಾನ್ ಚೆನ್ನಾಗೆ ತಿಂತೀನಿ ಆದ್ರೂ ನನ್ ತೂಕ ಜಾಸ್ತಿ ಆಗ್ತಿಲ್ಲ ಅಂದರೆ ತಿನ್ನೋದು ಇಂಪಾರ್ಟೆಂಟ್ ಅಲ್ಲ ತಿಂದಿದ್ದನ್ನ ದೇಹ ಬಳಸ್ಕೊಳ್ತಾ ಇಲ್ಲ ಅಂದರೆ ಜೀರ್ಣ ಆಗ್ತಿಲ್ಲ ಸೊ ಇವರಿಗೆ ಜೀರ್ಣಾಂಗಕ್ಕೆ ಚಿಕಿತ್ಸೆ ಕೊಡಬೇಕು ಇನ್ನು ಕೆಲವರಿಗೆ ಬ್ಲಡ್ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಮತ್ತೆ ಕೆಲವರಿಗೆ ಋತು ಸಂದರ್ಭದಲ್ಲಿ ಅಧಿಕ ರಕ್ತಸ್ರಾವವಾಗಿ ಅವ್ರು ಸಣ್ಣ ಆಗ್ತಿರ್ತಾರೆ ಇನ್ನು ಕೆಲವರು ರೋಗ ಶಕ್ತಿ ಇಲ್ಲದೆ ಸಣ್ಣ ಆಗಿರ್ತಾರೆ ಮತ್ತೆ ಯಾವುದೋ ಒಂದು ಸಮಸ್ಯೆಗೊಳಗಾಗಿ ಈಗ ಎಚ್ ಐ ವಿ ಪೇಷಂಟ್ಸ್ ಇರ್ಬೋದು ಶುಗರ್ ಪೇಶೆಂಟ್ಸ್ ಇರ್ಬೋದು ಅವರದೇ ಆದ ಕಾಯಿಲೆಗಳಿಗೆ ಸಂಬಂಧಪಟ್ಟಂಗೆ ಅವ್ರು ಸಣ್ಣ ಆಗಿರ್ತಾರೆ ಇವುಗಳೆಲ್ಲವನ್ನೂ ಆಧಾರವಾಗಿ ಇಟ್ಕೊಂಡು ಯಾರಿಗೆ ಯಾವ ಚಿಕಿತ್ಸೆ ಅವಶ್ಯಕತೆ ಇದೆ ಅನ್ನೋದ್ರ ಮುಖಾಂತರ ಅವರ ದೇಹದ ತೂಕವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ನಾವು ಚಿಕಿತ್ಸೆಯನ್ನು ಕೊಟ್ಟಿರ್ತೀವಿ ಖಂಡಿತವಾಗ್ಲೂ ಮ್ಯಾಮ್ ಸಾಕಷ್ಟು ವಿಷಯಗಳನ್ನ ಇವತ್ತು ತಿಳಿಸ್ಕೊಟ್ರಿ ಧನ್ಯವಾದಗಳು ಮ್ಯಾಮ್ ಧನ್ಯವಾದ